ಇವತ್ತು ರವೆ ಡೋಕ್ಲಾ ಮಾಡೋಣ. ರವೆ ಡೋಕ್ಲಾ ಮಾಡೋದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ಒಂದು ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಈಗ ಒಂದು ಬೌಲಲ್ಲಿ ಎಲ್ಲ ಮಿಕ್ಸ್ ಮಾಡೋಣ. ಒಂದು ಕಪ್ಪು ರವೆ ತಗೊಂಡಿದ್ದೀನಿ, ಚಿರೋಟಿ ರವೆ ಹಚ್ಚಿಟ್ಕೊಂಡಿರುವಂಥ ಶುಂಠಿ, ಸಕ್ಕರೆ, ಹಸಿಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನು ರಿಫೈನ್ಡ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಹುಳಿ ಮೊಸರು ತಗೊಳ್ತಾ ಇದ್ದೀನಿ, ಗಟ್ಟಿ ಮೊಸರು ಅಥವಾ ಮಜ್ಜಿಗೆ ಇದ್ರೂ ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 10 ನಿಮಿಷ, ಒಂದು ಸ್ಪೂನ್ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಇದೆ. ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ, ಇಡ್ಲಿ ಹಿಟ್ಟು ಥರ. ಇಡ್ಲಿ ಹಿಟ್ಟಿಗಿಂತ ಒಂದು ಚೂರು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಪ್ಲೇಟಿಗೆ ಎಣ್ಣೆ ಹಾಕಿ ಇದನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಯಕ್ಕೆ ಇಡೋದಕ್ಕೆ, ಸ್ಟೀಮಲ್ಲಿ ಇಡೋದಕ್ಕೆ ಒಂದು ಕಡಾಯಲ್ಲಿ ನೀರು ಹಾಕಿ, ನೋಡಿ 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ 2 ಸ್ಪೂನಷ್ಟು ನೀರು, ಇದು ಜಾಸ್ತಿ ಕಲಸಬಾರ್ದು. ಸೋಡಾ ಹಾಕಿ ಸೋಡಾ ಮಿಕ್ಸ್ ಆಗೋದಕ್ಕೆ ಕಲಸಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ. ಇದನ್ನು ಗ್ರೀಸ್ ಮಾಡಿಕೊಂಡಿರುವಂತಹ ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಟೀಮಲ್ಲಿ ಇಡ್ತಾ ಇದ್ದೀನಿ. ಕಡಾಯಲ್ಲಿ ಒಂಚೂರು ನೀರು ಹಾಕಿ ರಿಂಗಿಟ್ಬಿಟ್ಟು ಇದು ಪ್ಲೇಟ್ ಇಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷಗಳ ಕಾಲ, 15 ರಿಂದ 20 ನಿಮಿಷದೊಳಗಡೆ ಅದು ಬೆಂದೋಗುತ್ತೆ. ಅಲ್ಲಿವರೆಗೂ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಸಾಸಿವೆ ಒಂದು ಸ್ಪೂನ್, ಎಳ್ಳು ಕರಿಬೇವಿನ ಸೊಪ್ಪು 1-2, ಹಸಿಮೆಣಸಿನಕಾಯಿ ಒಂಚೂರು, ಹಿಂಗು, ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಲಿಂಬೆಹಣ್ಣು ಜ್ಯೂಸು. ಲಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಡೋಕ್ಲಾ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಡೋಕ್ಲಾ ಬೆಂದೋಗಿದೆ. ಈ ರೀತಿ ಚಾಕು ಹಾಕಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಇದು 6 ಸ್ಪೂನ್ ತಣ್ಣಗಾಗಲಿ. ಇದನ್ನು ಡಿಮೋಲ್ಟ್ ಮಾಡಿ ನಾನು ತೋರಿಸ್ತೀನಿ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಡೋಕ್ಲಾ ತಯಾರಾಗ್ಬಿಟ್ಟಿದೆ. ಒಗ್ಗರಣೆಯನ್ನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದನ್ನು ನಾನು ನಿಮಗೆ ಕಟ್ ಮಾಡಿನೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆರಿದ್ಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡೋಕ್ಲಾ ರೆಡಿ ಆಗಿಬಿಟ್ಟಿದೆ. ನಾನು ಇನ್ನೊಂದು ಪೀಸು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ
ಡೋಕ್ಲಾ ರೆಡಿ.